ನಮಸ್ಕಾರ. ನಾಳೆ ಫೆಬ್ರವರಿ 13ನೇ ತಾರೀಕು ರಾಜ್ಯದ ಕೆಲವು ಸಂಘಟನೆಗಳು ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಬೇಕು ಅಂತ ಒತ್ತಾಯಿಸಿ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಆ ಸಂಘಟನೆಯವರು ಧರಣಿ ಮಾಡ್ತಾ ಇದ್ದಾಗ ನಾನು ಹೋಗಿ ಕೂತ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಿ ರಾಜ್ಯ ಸರ್ಕಾರದ ನಿಲುವನ್ನು, ಅವರ ಪರವಾದ ನಿಲುವನ್ನು ನಾನು ಘೋಷಣೆ ಮಾಡಿದ್ದೀನಿ, ವ್ಯಕ್ತಪಡಿಸಿದ್ದೀನಿ. ಈಗಾಗಲೇ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಕನ್ನಡಿಗರಿಗೆ ಉದ್ಯೋಗವನ್ನು ಮೀಸಲಿಡೋಕ್ಕೋಸ್ಕರ ಕನ್ನಡಿಗ ಅಂದರೆ ಯಾರು ಅನ್ನೋದನ್ನು ಸ್ಪಷ್ಟಪಡಿಸಿದೆ. ಕನ್ನಡಿಗ ಅಂತಂದರೆ ಯಾವ ರೀತಿ ಎಷ್ಟು ವರ್ಷದಿಂದ ಇರಬೇಕು, ಕನ್ನಡ ಮತ್ತು ಕನ್ನಡ ಓದೋದು ಬರೆಯೋದು ಬರಬೇಕು, ಇದನ್ನೆಲ್ಲ ಭಾಳ ಸ್ಪಷ್ಟಪಡಿಸಿದೆ. ಮತ್ತು ಇನ್ನೊಂದು ಹೆಜ್ಜೆ ಇಟ್ಟು ಖಾಸಗಿ ಸಂಸ್ಥೆಗಳಲ್ಲೂ ಕೂಡ ಕನ್ನಡಿಗರಿಗೆ ಉದ್ಯೋಗ ನೀಡಲಿಕ್ಕೆ ಒಂದು ಕಾಯ್ದೆಯನ್ನು ಕೂಡ ಇವತ್ತು ಕಾರ್ಮಿಕ ಇಲಾಖೆಯಿಂದ ಸಿದ್ಧಗೊಳಿಸ್ತಾ ಇದ್ದೀವಿ. ಆದರೂ ಕೂಡ ಕೆಲವು ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ ಕರೆ ಕೊಟ್ಟಿವೆ. ಶಿಕ್ಷಣ ಇಲಾಖೆಯಿಂದ ಒಂದು ಮಾತನ್ನು ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ನಾಳೆ ಫೆಬ್ರವರಿ 13, 2020 ಗುರುವಾರದಂದು ರಾಜ್ಯ ಸರ್ಕಾರ ಯಾವುದೇ ಶಾಲೆಗೆ ಕಾಲೇಜಿಗೆ ರಜೆಯನ್ನು ಘೋಷಿಸಿಲ್ಲ. ಶಾಲಾ ಕಾಲೇಜುಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತವೆ. ಜಿಲ್ಲಾಡಳಿತಗಳು ಆಯಾ ಜಿಲ್ಲೆಯಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ನಿರ್ಧಾರವನ್ನು ಕೈಗೊಳ್ತಾರೆ. ಸೊ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ನಾಳೆ ನಮ್ಮ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿಲ್ಲ ಅಂತ ನಾನು ಪುನರುಚ್ಚರಿಸ್ತಾ. ಈಗ ಏನು ಸರೋಜಿನಿ ಮಹಿಷಿ ಆಯೋಗದ ಬಗ್ಗೆ ವರದಿ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ, ಅವರ ಒಂದು ಬೇಡಿಕೆಯ ಈಡೇರಿಕೆಗಾಗಿ ನಾವು ಈಗಾಗಲೇ ಹೆಜ್ಜೆ ಇಟ್ಟಿದ್ದೀವಿ ಅಂತ ಈ ಸಂದರ್ಭ ಸ್ಪಷ್ಟಪಡಿಸೋಕೆ ಇಷ್ಟಪಡ್ತೀನಿ. ನಮಸ್ಕಾರ.